ಫ್ರೆಂಡ್ಸ್ ರಾಮಾಯಣ ಒಂದು ಮಹಾಕಾವ್ಯ ಭಾರತ ದೇಶದಲ್ಲಿ ರಾಮಾಯಣ ಮಹಾಭಾರತ ಭಗವದ್ಗೀತಾ ಅಂತ ಎಷ್ಟೋ ಕಾವ್ಯಗಳಿದ್ದರೂ ವಾಲ್ಮೀಕಿ ರಚಿಸಿದ ರಾಮಾಯಣವನ್ನು ಆದಿಕಾವ್ಯವಾಗಿ ತೆಗೆದುಕೊಂಡರು ಏಕೆಂದರೆ ಅದರಲ್ಲಿ ಎಷ್ಟೋ ಪಾತ್ರಗಳು ಎಷ್ಟೋ ಸನ್ನಿವೇಶಗಳು ಘಟನೆಗಳು ನಮ್ಮ ಮನಸ್ಸಿಗೆ ತಟ್ಟೋ ಹಾಗೆ ಇರುತ್ತದೆ ಒಬ್ಬ ಮನುಷ್ಯ ಹೇಗೆ ಬದುಕಬೇಕು ಧರ್ಮ ಅಂದರೆ ಏನು ಕೊಟ್ಟ ಮಾತಿಗೆ ಬೆಲೆ ಎಷ್ಟು ಆಸೆ ಎಷ್ಟೇ ದೊಡ್ಡವನನ್ನು ಕೂಡ ಹೇಗೆ ಕೆಳಗಿಳಿಸುತ್ತೆ ದೇವರ ಭಕ್ತಿ ಎಂದರೆ ಏನು ಇಂತಹ ಎಷ್ಟೋ ಪ್ರಶ್ನೆಗಳಿಗೆ ರಾಮಾಯಣದಲ್ಲಿ ಉತ್ತರಗಳು ಸಿಗುತ್ತೆ ವಾಲ್ಮೀಕಿ ರಚಿಸಿದ ರಾಮಾಯಣದ ಆಧಾರವಾಗಿ ಎಷ್ಟೋ ಸಿನಿಮಾಗಳು ಧಾರಾವಾಹಿಗಳು ಬಂದವು ಅದರಲ್ಲಿ ಸಕಲ ಗುಣಾಬಿ ರಾಮನನ್ನು ನೋಡಿ ಮೆಚ್ಚಿದವರು ಎಷ್ಟೋ ಆದರೆ ಇಷ್ಟು ಸಿನಿಮಾ ಧಾರಾವಾಹಿಗೆ ಬಂದಂತ ಮೆಚ್ಚುಗೆ ಪ್ರಭಾಸ್ ರವರು ನಟಿಸಿರುವ ಓಂ ರಾವತ್ ನಿರ್ದೇಶಿಸಿರುವ ಆದಿಪುರುಷ್ ಚಿತ್ರಕ್ಕೆ ಬಂದಿಲ್ಲ ಸಿನಿಮಾ ಬಿಡುಗಡೆಗೆ ಮುಂಚೆ ಹೊಸದಾಗಿ ರಾಮಾಯಣವನ್ನು ತೋರಿಸ್ತೀವಿ ಅಂದಿದ್ದ ಮೇಕರ್ಸ್ ಯಾಕೆ ಸಿನಿಮಾ ಬಿಡುಗಡೆ ಆದ ಮೇಲೆ ಇದು ಮೊದಲಿಗೆ ರಾಮಾಯಣವೇ ಅಲ್ಲ ಅಂತ ಮಾತು ಬದಲಿಸಿದರು ನಮಗೆ ಗೊತ್ತಿರೋ ರಾಮಾಯಣಕ್ಕೂ ಆದಿಪುರುಷ್ ರಾಮಾಯಣಕ್ಕೂ ವ್ಯತ್ಯಾಸಗಳೇನು ರಾಮಾಯಣವನ್ನು ಮಾಡರ್ನ್ ರೀತಿಯಲ್ಲಿ ತೆಗೆಯೋದಕ್ಕೆ ಹೋದ ನಿರ್ದೇಶಕ ಓಂ ರಾವತ್ ಎಡವಿದ್ದೆಲ್ಲಿ ರಾಮಾಯಣ ವೆಸಸ್ ಆದಿಪುರುಷ್ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಂಬರ್ ಒನ್ ವಾಲ್ಮೀಕಿ ರಾಮಾಯಣವು ಬಾಲಕಾಂಡ ಅಯೋಧ್ಯಕಾಂಡ ಅರಣ್ಯಕಾಂಡ ಕಿಷ್ಕಿಂಡಕಾಂಡ ಸುಂದರಕಾಂಡ ಯುದ್ಧಕಾಂಡ ಉತ್ತರಕಾಂಡ ಹೀಗೆ ಏಳು ಭಾಗವಾಗಿ ಇರುತ್ತೆ ಪ್ರತಿ ಭಾಗದಲ್ಲಿ ರಾಮನ ದಯೆ ಗುಣ ಸಹನೆ ಎದ್ದು ಕಾಣುತ್ತೆ ಸಕಲ ಗುಣ ಕಲಾಭಿರಾಮನಾಗಿ ನೀಲ ಮೇಘ ಶಾಮನಾಗಿ ವಾಲ್ಮೀಕಿ ರಾಮಾಯಣವು ರಾಮನನ್ನು ವರ್ಣಿಸುತ್ತೆ ಇದಕ್ಕೆ ತಕ್ಕ ಹಾಗೆಯೇ ಸಿನಿಮಾಗಳು ಮತ್ತು ಧಾರಾವಾಹಿಗಳಲ್ಲಿ ರಾಮನ ಪಾತ್ರವು ನಮಗೆ ಕಾಣಿಸುತ್ತೆ ಆದರೆ ಈಗ ಪ್ರಸ್ತುತ ರಾಮಾಯಣ ಆಧಾರಿತ ಚಿತ್ರವಾದ ಆದಿಪುರುಷ್ನಲ್ಲಿ ಮಾತ್ರ ರಾಮನು ನಮಗೆ ಸಹನೆಯಲ್ಲದೆ ಒಬ್ಬ ಯುದ್ಧ ವೀರನಾಗಿ ಕಾಣಿಸುತ್ತಾನೆ ಆದಿಪುರುಷ್ನಲ್ಲಿ ಕಾಣಿಸೋ ರಾಮ ನಮಗೆ ಶಾಂತ ರೂಪವಾಗಿ ಕಾಣಿಸೋಲ್ಲ ಹಾಗೆಯೇ ರೂಪವನ್ನು ಕೂಡ ಪ್ರದರ್ಶಿಸೋಲ್ಲ ರಾಮನ ಪಾತ್ರ ಡಿಸೈನ್ ಮಾಡಿರುವುದು ಪ್ರೇಕ್ಷಕರಿಗೆ ಅಷ್ಟು ಮೆಚ್ಚುಗೆ ತರಲಿಲ್ಲ ನಂಬರ್ ಟು ರಾಮಾಯಣ ಇತಿಹಾಸವನ್ನು ಭಾರತೀಯರು ಎಷ್ಟು ಪವಿತ್ರವಾಗಿ ಭಾವಿಸುತ್ತಾರೆ ಆ ಕಥೆಯನ್ನು ಎಷ್ಟು ಸಾರಿ ಕೇಳಿದರೂ ಎಷ್ಟು ಸಾರಿ ನೋಡಿದರೂ ಆಸೆ ತೀರೋದಿಲ್ಲ ಅಂತಾರೆ ಅದಕ್ಕೆ ರಾಮಾಯಣ ಕಥೆಯನ್ನು ಯಾವುದೇ ಭಾಗದಲ್ಲಿ ಕೇಳಿದರೂ ಅದು ಅದ್ಭುತವಾಗಿಯೇ ಇರುತ್ತದೆ ಆದರೆ ಆದಿಪುರುಷ್ ಸಿನಿಮಾದಲ್ಲಿ ನಿರ್ದೇಶಕ ಓಂ ರಾವತ್ ಅರಣ್ಯ ಕಾಂಡ ಕಿಶ್ಕಿಂಡಿ ಕಾಂಡ ಸುಂದರ ಕಾಂಡ ಯುದ್ಧ ಕಾಂಡಗಳನ್ನು ಮಾತ್ರ ತೆಗೆದುಕೊಂಡು ಮಿಕ್ಕಿದ ಭಾಗಗಳನ್ನು ಅಷ್ಟು ತೋರಿಸಿಲ್ಲ ಇನ್ನು ಆಯ್ಕೆ ಮಾಡಿರೋ ಕತೆ ಚೆನ್ನಾಗಿ ತೋರಿಸಿದ್ದಾರಾ ಅಂದ್ರೆ ಅದು ಇಲ್ಲ ಈ ಸಿನಿಮಾದಲ್ಲಿ ರಾಮನ ಕತೆಗಳಿಗಿಂತ ಗ್ರಾಫಿಕ್ಸ್ ವಿ ಎಫ್ ಎಕ್ಸ್ ಮಾತ್ರ ಹೆಚ್ಚಾಗಿ ಕಾಣಿಸುತ್ತೆ ಕಥೆಯಲ್ಲಿ ಭಾವ ಪಾತ್ರದಲ್ಲಿ ಭಾವ ಮುಖ್ಯವೇ ಹೊರತು ಅದು ಸಿನಿಮಾಗೆ ಮಿಸ್ ಆಗಿ ಏನೋ ತೋರಿಸಿ ಇನ್ನೇನೋ ಮಿಸ್ ಆಗಿ ನಿರ್ದೇಶಕ ತನ್ನದೇ ಶೈಲಿಯಲ್ಲಿ ಕತೆಯನ್ನು ಮತ್ತು ದೃಶ್ಯವನ್ನು ನಿರ್ಮಿಸಿ ಸಿನಿಮಾವನ್ನು ನಿರ್ಮಿಸಿದ್ದಾರೆ ನಂಬರ್ ತ್ರೀ ವಾಲ್ಮೀಕಿ ರಾಮಾಯಣದಲ್ಲಿ ರಾಮನು ಮಾಡಿದ ಪ್ರತಿ ಕೆಲಸಕ್ಕೆ ಒಂದು ಅರ್ಥ ಇರುತ್ತೆ ರಾಮ ಯುದ್ಧ ಮಾಡಿದ ಪ್ರತಿ ಸಾರಿ ಆ ಯುದ್ಧ ಯಾಕೆ ಮಾಡಲಾಯಿತು ಯಾರೊಂದಿಗೆ ಮಾಡಲಾಯಿತು ಎಂಬ ವಿವರಣೆ ಇರುತ್ತೆ ಈ ವಿವರಣೆಯಿಂದ ಪ್ರೇಕ್ಷಕ ಸಂತೃಪ್ತಿಗೊಳ್ಳುತ್ತಾನೆ ಆದರೆ ಆದಿಪುರುಷ ರಾಮಾಯಣದಲ್ಲಿ ಮಾತ್ರ ಸಿನಿಮಾದ ಸ್ಟಾರ್ಟಿಂಗ್ ಸೀನ್ ನಲ್ಲಿ ರಾಮನು ಗಬ್ಬಿಲ್ಲ ಅಂತ ರಾಕ್ಷಸರೊಂದಿಗೆ ಫೈಟ್ ಮಾಡುತ್ತಾನೆ ಆ ಫೈಟ್ ಯಾಕೆ ಮಾಡುತ್ತಾನೆ ಅದಕ್ಕೆ ಕಾರಣ ಏನು ಎಂಬ ವಿವರಣೆ ನೀಡಿಲ್ಲ ಕನಿಷ್ಠ ಪಕ್ಷ ಅದರ ಬಗ್ಗೆ ಯಾವುದೇ ಪ್ರಸ್ತಾವನೆ ಕೂಡ ಇರಲ್ಲ ಇದರಿಂದ ರಾಮ ಮಾಡಿರೋ ಕೆಲಸದ ಹಿಂದೆ ಇರೋ ಅರ್ಥ ಯಾರಿಗೂ ತಿಳಿಯದೇ ಹೋಗುತ್ತೆ ನಂಬರ್ ಫೋರ್ ಇನ್ನು ಸೀತಾದೇವಿ ವಿಷಯದಲ್ಲಿ ನಿರ್ದೇಶಕರು ಕೆಲ ತಪ್ಪುಗಳನ್ನು ಮಾಡಿದ್ದಾರೆ ಆಕೆ ಭಾರತದಲ್ಲಿ ಹುಟ್ಟಿದ್ದಾಳೆ ಅಂತ ಹೇಳಿ ನೇಪಾಳ ದೇಶದಲ್ಲಿ ಸಿನಿಮಾ ಬ್ಯಾನ್ ಆಗುವವರೆಗೂ ಹೋಗಿತ್ತು ಅಷ್ಟೇ ಅಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದ ಹಾಗೆ ಸೀತಾದೇವಿಯ ಕೋಮಲತ್ವ ಈ ಸಿನಿಮಾದಲ್ಲಿ ಕಾಣಿಸೋಲ್ಲ ಇನ್ನು ಕೆಲ ಸೀನ್ಗಳಂತೂ ಸೀತಾದೇವಿಯ ಮಂಗಳ ಸೂತ್ರವು ನಮಗೆ ಕಾಣಿಸೋಲ್ಲ ಕೊನೆಗೆ ಚೂಡಾಮಣಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಸಿನಿಮಾ ತೆಗೆದರ ಎಂಬ ಪ್ರಶ್ನೆ ಮೂಡಿ ಬರುತ್ತೆ ಯಾಕಂದ್ರೆ ಸೀತಾದೇವಿಯು ಚೂಡಾಮಣಿಯನ್ನು ತನ್ನ ಗುರುತಿಗಾಗಿ ಆಂಜನೇಯನಿಗೆ ನೀಡುತ್ತಾಳೆ ಆದ್ರೆ ಈ ಸಿನಿಮಾದಲ್ಲಿ ಮಾತ್ರ ಚೂಡಾಮಣಿ ಪ್ಲೇಸ್ ನಲ್ಲಿ ಬಳೆಯನ್ನು ಉಪಯೋಗಿಸಿದರು ಈ ಸೀನ್ ನೋಡಿದಾಗ ರಾಮಾಯಣ ಗೊತ್ತಿರೋರ್ಗೆ ಡೌಟ್ ಬಂದೇ ಬಂದಿರುತ್ತೆ ನಂಬರ್ ಫೈವ್ ಇನ್ನು ನಾವು ಎಷ್ಟೋ ಆರಾಧ್ಯದಿಂದ ಪೂಜಿಸುವ ಹನುಮಂತನ ಗೆಟಪ್ ವಿಚಾರಕ್ಕೆ ಬಂದ್ರೆ ಹನುಮಂತನ ಗೆಟಪ್ ನಲ್ಲಿ ಭಕ್ತಿ ಭಾವನೆ ಹೆಚ್ಚಾಗಿ ಕಾಣಿಸೋಲ್ಲ ರಾಮನಿಗೂ ಹನುಮಂತನಿಗೂ ಇರೋ ಸ್ನೇಹವನ್ನು ಭಕ್ತಿ ಭಾವನೆಯನ್ನು ಸರಿಯಾಗಿ ತೋರಿಸಿಲ್ಲ ಅಷ್ಟೇ ಅಲ್ಲದೆ ಹನುಮಂತನ ಡೈಲಾಗ್ಸ್ ತುಂಬಾ ದಾರುಣವಾಗಿ ಯಾವುದೋ ಆಕ್ಷನ್ ಸಿನಿಮಾಗೆ ಬಳಸೋ ಹಾಗೆ ಮತ್ತು ಕೆಲ ಮಾತುಗಳಂತೂ ಪ್ರೇಕ್ಷಕರಿಗೆ ಇಷ್ಟ ಆಗದೆ ಆ ಡೈಲಾಗ್ ಗಳನ್ನು ತೆಗೆದು ಹಾಕಲಾಯಿತು ಹನುಮಂತನನ್ನು ಅರ್ಧ ಕೋತಿಯಂತೆ ಇನ್ನರ್ಧ ಮನುಷ್ಯರಂತೆ ತೋರಿಸಿದ್ದಾರೆ ಇನ್ನು ವಾಲಿ ಸುಗ್ರೀವರು ಕೂಡ ಹನುಮನ ಜಾತಿಗೆ ಸಂಬಂಧಿಸಿದವರು ತಾನೆ ಆದರೆ ಅವರನ್ನು ಗೊರಿಲ್ಲ ಹಾಗೆ ಯಾಕೆ ತೋರಿಸಿದ್ದಾರೆ ಅಂತ ಪ್ರೇಕ್ಷಕರು ಅಸಮಾಧಾನ ಹೊರಹಾಕಿದ್ದಾರೆ ಹಾಕಿದ್ದಾರೆ ನಂಬರ್ ಸಿಕ್ಸ್ ಇನ್ನು ರಾವಣನ ಗೆಟಪ್ ಬಗ್ಗೆ ಮಾತಾಡೋದಾದ್ರೆ ರಾವಣನು ರಾಕ್ಷಸನೇ ಆದರೂ ಆತ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವನು ಆತನು ಶಿವಭಕ್ತನು ಆತ ಶಿವಾರಾಧನೆ ಮಾಡುತ್ತಿದ್ದರೆ ಆ ಭಕ್ತಿಯಿಂದ ಮಹಾಶಿವನೇ ಆತನ ಭಕ್ತಿಗೆ ಸೋಲುತ್ತಿದ್ದ ಅಂತ ನಮಗೆ ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣಿಸಿದ್ದಾರೆ ಇಲ್ಲಿಯವರೆಗೂ ನೋಡಿರೋ ಸಿನಿಮಾಗಳಲ್ಲಿ ರಾವಣನು ಶಿವಭಕ್ತನು ಮತ್ತು ರಾಕ್ಷಸ ರೂಪವನ್ನು ತೋರಿಸುವವನು ಅಂತ ನಾವು ನೋಡಿದ್ದೇವೆ ಆದರೆ ಆದಿಪುರುಷ್ ಸಿನಿಮಾದಲ್ಲಿ ಮಾತ್ರ ನಮಗೆ ವಿಭಿನ್ನವಾಗಿ ಕಾಣಿಸುತ್ತಾನೆ ಕೇವಲ ಶಿವಾರಾಧನೆಯನ್ನು ಮಾಡುತ್ತಾ ಕೆಲ ಗಳಲ್ಲಿ ನೆತ್ತಿಗೆ ಬೊಟ್ಟು ಇಲ್ಲದೆ ಕಾಣುತ್ತಾನೆ ಅಷ್ಟೇ ಅಲ್ಲದೆ ಈಗ ಟ್ರೆಂಡಿಂಗ್ ನಲ್ಲಿರೋ ಗಡ್ಡ ಹೇರ್ ಕಟ್ ನಿಂದ ರಾವಣನನ್ನು ಮಾಡರ್ನ್ ರೀತಿಯಲ್ಲಿ ತಯಾರಿಸುತ್ತಾ ನಿರ್ದೇಶಕ ದೊಡ್ಡ ಸಾಹಸವನ್ನೇ ಮಾಡಿದ್ದಾನೆ ಅಂತ ಹೇಳಬಹುದು ಇನ್ನು ರಾವಣನ ಪಾತ್ರಕ್ಕೆ ಬಂದರೆ ಗಬಿಲಾದ ಒಂದು ಗುಹೆಯಲ್ಲಿ ಇರೋ ಹಾಗೆ ಚಿತ್ರೀಕರಿಸಿದರು ಬಟ್ಟೆ ಇಲ್ಲದೆ ಹಾವುಗಳಿಂದ ಮಸಾಜ್ ಮಾಡಿಕೊಳ್ಳೋ ಹಾಗೆ ಖಾಲಿ ಟೈಮ್ ನಲ್ಲಿ ವೆಲ್ಡಿಂಗ್ ಮಾಡುತ್ತಾ ಆಯುಧಗಳನ್ನು ತಯಾರ ಮಾಡೋ ರೀತಿಯಲ್ಲಿ ತೋರಿಸಿದ್ದಾರೆ ವಾಲ್ಮೀಕಿ ರಾಮಾಯಣದಲ್ಲಿ ರಾವಣನು ಬಂಗಾರಿನ ಲಂಕೆಯಲ್ಲಿ ಭೋಗ ಭಾಗ್ಯಗಳನ್ನು ಅನುಭವಿಸುತ್ತಾ ಒಬ್ಬ ಮಹಾರಾಜನಾಗಿ ವರ್ಣಿಸಿದರು ಆದರೆ ಇಲ್ಲಿ ಸಂಪೂರ್ಣವಾಗಿ ಪಾತ್ರವನ್ನೇ ಬದಲಾಯಿಸಿದರು ಅಂತ ಹೇಳಬಹುದು ಇನ್ನು ರಾವಣನ ವಾಹನ ಸಿನಿಮಾ ನೋಡಿದವರಿಗೆ ಆಶ್ಚರ್ಯವನ್ನುಂಟು ಮಾಡುತ್ತೆ ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆಯನ್ನು ಒಂದು ಪುಷ್ಪಕ ವಿಮಾನದಲ್ಲಿ ರಾವಣನು ಕರೆದುಕೊಂಡು ಹೋಗುತ್ತಾನೆ ಅಂತ ವರ್ಣನೆ ಇರುತ್ತೆ ಆ ಪುಷ್ಪಕ ವಿಮಾನ ಕುಬೇರನ ವಾಹನ ಕುಬೇರನನ್ನು ಸೋಲಿಸಿದ ಮೇಲೆ ಲಂಕೆಯ ಜೊತೆ ತನ್ನ ಜೊತೆ ಇದ್ದ ಪುಷ್ಪಕ ವಿಮಾನವನ್ನು ಕೂಡ ವಶ ಮಾಡಿಕೊಳ್ಳುತ್ತಾನೆ ರಾವಣ ಆದರೆ ಆದಿಪುರುಷನಲ್ಲಿ ರಾವಣನ ವಾಹನ ಇದಕ್ಕೆ ಪೂರ್ತಿ ವಿರುದ್ಧವಾಗಿ ಇರುತ್ತೆ ನಂಬರ್ ಸೆವೆನ್ ಇನ್ನು ಸೀತಾದೇವಿ ಕೇಳಿದ ಬಂಗಾರದ ಜಿಂಕೆಯನ್ನು ರಾಮನು ತರಲು ಹೋದಾಗ ಸೀತೆಯನ್ನು ಅಪಹರಿಸಲು ಬಂದ ರಾವಣನು ಸೀತಾದೇವಿಯನ್ನು ಮುಟ್ಟದೆ ಆಕೆ ನಿಂತಿದ್ದ ಭೂಮಿಯನ್ನು ಸೀಳಿ ಎತ್ತುಕೊಂಡು ಹೋಗೋ ಹಾಗೆ ಇಲ್ಲಿಯವರೆಗೆ ನಾವು ನೋಡಿರುವ ರಾಮಾಯಣದಲ್ಲಿ ಇದೆ ಆದರೆ ಆದಿಪುರುಷ್ನಲ್ಲಿ ಮಾತ್ರ ಗ್ರಾಫಿಕ್ಸ್ ಅನ್ನು ಸ್ವಲ್ಪ ವಿಭಿನ್ನವಾಗಿ ಮಾಡಿ ಯಾವುದೋ ಹಗ್ಗದಲ್ಲಿ ಸೀತಾದೇವಿಯನ್ನು ಎಳೆದುಕೊಂಡು ಹೋಗೋ ಹಾಗೆ ತೋರಿಸಿದ್ದಾರೆ ಈ ದೃಶ್ಯ ನೋಡೋರಿಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ನಂಬರ್ ಏಟ್ ಇನ್ನು ಯುದ್ಧದ ವಿಷಯಕ್ಕೆ ಬಂದರೆ ತುಂಬಾ ತಪ್ಪುಗಳು ಕಾಣಿಸುತ್ತೆ ಯುದ್ಧವು ಕನಿಷ್ಠ ಪಕ್ಷ ಎರಡು ಮೂರು ದಿನಗಳಾದರೂ ನಡೆಯಿತು ಅಂತ ತೋರಿಸದೆ ಕೇವಲ ಒಂದು ದಿನದಲ್ಲಿ ಅಲ್ಲ ಒಂದೇ ರಾತ್ರಿಯಲ್ಲಿ ಮುಗಿಯಿತು ಅನ್ನೋ ಹಾಗೆ ತೋರಿಸಿದ್ದಾರೆ ಆಕ್ಚುಲಿ ಯುದ್ಧ ಅನ್ನೋದು ಸೂರ್ಯ ಹುಟ್ಟಿನಿಂದ ಸೂರ್ಯಾಸ್ತ ಆಗುವವರೆಗೂ ಯುದ್ಧ ನಡೆಯಬೇಕು ಎನ್ನುವ ನಿಯಮ ಇದೆ ಆದರೆ ನಿರ್ದೇಶಕ ಈ ಯುದ್ಧವನ್ನು ರಾತ್ರಿ ಜರುಗೋ ಹಾಗೆ ತೋರಿಸಿದ್ದಾನೆ ಇನ್ನು ಆ ಯುದ್ಧದಲ್ಲಿ ಹೆಚ್ಚಾಗಿ ಆಯುಧಗಳನ್ನು ಬಳಸಿ ಹಾಗೆ ಗ್ರಾಫಿಕ್ಸ್ ಕೂಡ ಹೆಚ್ಚಾಗಿ ಬಳಸಿದ್ದಾರೆ ಒಟ್ಟಾರೆಯಾಗಿ ಈ ಸಿನಿಮಾ ಬಿಡುಗಡೆ ನಂತರ ಸಿನಿಮಾಗೆ ಹೆಚ್ಚಾಗಿ ನೆಗೆಟಿವ್ ಬಂದಿದ್ದರಿಂದ ಅದನ್ನು ಹೋಗಲಾಡಿಸುವುದಕ್ಕೆ ನಿರ್ದೇಶಕ ಓಂ ರಾವತ್ ಟ್ವೀಟ್ ವೇದಿಕೆಯಲ್ಲಿ ಇದು ರಾಮಾಯಣ ಅಲ್ಲ ರಾಮಾಯಣವನ್ನು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ಮಾಡಿರೋ ಒಂದು ಫ್ರೆಕ್ಷನ್ ಸಿನಿಮಾ ಅಂತ ಟ್ವೀಟ್ ಮಾಡಿದ್ದಾರೆ ಆದರೆ ಆದಿ ಟ್ರೈಲರ್ ಬಿಡುಗಡೆ ಆದಾಗ ಇದು ಪೂರ್ತಿಯಾಗಿ ರಾಮಾಯಣವೇ ಈ ಜನರೇಷನ್ಗೆ ರಾಮಾಯಣ ಹೇಗಿರುತ್ತೆ ಅಂತ ತೋರಿಸ್ತೀವಿ ಅಂತ ಹೇಳಿದ್ರು ಅಷ್ಟೇ ಅಲ್ಲದೆ ಎಲ್ಲಿ ರಾಮ ಭಜನೆ ಜರುಗುತ್ತೋ ಅಲ್ಲಿ ಹನುಮಂತನು ಬರುತ್ತಾನೆ ಅದಕ್ಕಾಗಿಯೇ ಪ್ರತಿ ಸಿನಿಮಾ ಹಾಲ್ ನಲ್ಲಿ ಹನುಮಂತನಿಗೋಸ್ಕರ ಒಂದು ಸೀಟ್ ಅನ್ನು ಖಾಲಿಯಾಗಿ ಇರಿಸ್ತೀವಿ ಅಂತ ಹೇಳಿದ್ರು ಇದರಿಂದ ಪ್ರತಿ ಸಿನಿ ಪ್ರೇಕ್ಷಕರು ಇದು ರಾಮಾಯಣ ಅಂತ ಫಿಕ್ಸ್ ಆಗಿದ್ರು ಆದರೆ ಚಿತ್ರ ನೋಡಿದರೆ ರಾಮಾಯಣವನ್ನು ತಮಗೆ ಬಂದಂತೆ ಕಥೆಯನ್ನು ನಿರ್ಮಿಸಿ ತಮಗೆ ಇಷ್ಟ ಬಂದಂತೆ ಪಾತ್ರಗಳನ್ನು ನಿರ್ಮಿಸಿ ಪ್ರೇಕ್ಷಕರಿಗೆ ನಿರಾಶೆಯನ್ನುಂಟು ಮಾಡಿದರು ಫ್ರೆಂಡ್ಸ್ ಈ ಸಿನಿಮಾ ನಿಮ್ಗೆ ಅನ್ನಿಸ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್